ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕನ್ನಡನ ಆನ್ಲೈನಲ್ಲಿ ಹೇಗೆ ಟೈಪ್ ಮಾಡೋದು ಅಂತ ನೋಡೋಣ. ವೆಬ್ಸೈಟ್ ಟು ಟೈಪ್ ಇನ್ ಕನ್ನಡ. ಸೊ ಕನ್ನಡದಲ್ಲಿ ಟೈಪ್ ಮಾಡಲು ಒಂದು ಈಸಿ ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನಾವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಕನ್ನಡಕ್ಕೆ ಕನ್ವರ್ಟ್ ಆಗುತ್ತೆ. ಸೊ ನಾವೀಗ ಆ ವೆಬ್ಸೈಟ್ ಬಗ್ಗೆ ತಿಳ್ಕೊಳ್ಳೋಣ. ಈ ವೆಬ್ಸೈಟ್ ಯೂಸ್ ಮಾಡಿಕೊಂಡು ನೀವು ಯಾವಾಗಲಾದ್ರೂ ಫಾಸ್ಟಾಗಿ ನೀವು ಕನ್ನಡದಲ್ಲಿ ಟೈಪ್ ಮಾಡಬೇಕು ಅಂದ್ಕೊಂಡ್ರೆ ಈಸಿಯಾಗಿ ಈ ವೆಬ್ಸೈಟ್ನ ಯೂಸ್ ಮಾಡಬಹುದು. ಸೊ ಈ ವೆಬ್ಸೈಟ್ ಯಾವುದಂದ್ರೆ quillpad.in ಅಂತ. ಸೊ ಮೊದಲನೇದಾಗಿ ನೀವು ಯಾವುದಾದ್ರೂ ಒಂದು ಬ್ರೌಸರ್ ಓಪನ್ ಮಾಡಿ, ಕ್ರೋಮ್ ಇಲ್ಲ ಅಂದ್ರೆ ಮೊಜಿಲ್ಲಾ ಇಲ್ಲ ಇಂಟರ್ನೆಟ್ ಎಕ್ಸ್ಪ್ಲೋರರ್, ಅಲ್ಲಿ quillpad.com quillpad.in.com. ಸೊ ಅದು ಓಪನ್ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕನ್ನಡ, ಹಿಂದಿ, ಮರಾಠಿ, ತೆಲುಗು, ತಮಿಳ್ ಎಲ್ಲದನ್ನು ಕೂಡ ಈಸಿಯಾಗಿ ಟೈಪ್ ಮಾಡ್ಬೋದು. ನೀವು ಫಸ್ಟ್ ಕನ್ನಡ ಆಪ್ಷನ್ ಇದೆಯಲ್ಲ, ಇದನ್ನು ಚೂಸ್ ಮಾಡಿ, ನಂತರ ಇಲ್ಲಿ ನೀವು ಜಸ್ಟ್ ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಕನ್ನಡಕ್ಕೆ ಅದೇ ಕನ್ವರ್ಟ್ ಆಗಿ ನಿಮಗೆ ತೋರಿಸುತ್ತೆ. ಸೊ ಈಗ ನಮಸ್ಕಾರ ಅಂತ ಟೈಪ್ ಮಾಡೋದಕ್ಕೆ ನಾನು ಇಂಗ್ಲೀಷಲ್ಲಿ ಟೈಪ್ ಮಾಡಿದೆ ನಮಸ್ಕಾರ, NAMASKARA, ಅದು ಆಟೋಮೆಟಿಕ್ಕಾಗಿ ಕನ್ನಡಕ್ಕೆ ಕನ್ವರ್ಟ್ ಮಾಡಿತು. ಹಲೋ, ಸ್ವಾಗತ ನೋಡ್ಬೋದು. ಇಲ್ಲಿ ಟೈಪ್ ಮಾಡಾದ್ಮೇಲೆ ನಾವು ಆಟೋಮೆಟಿಕ್ ಆಗಿ ಕಾಪಿ ಕೂಡ ಮಾಡ್ಕೋಬಹುದು. ಎಲ್ಲರಿಗೂ ನಮಸ್ಕಾರ. ನೀವಿಲ್ಲಿ ನೋಡ್ಬೋದು, ಈಸಿಯಾಗಿ ನಾವು ಇಂಗ್ಲೀಷಲ್ಲಿ ಟೈಪ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಕನ್ನಡಕ್ಕೆ ಟೈಪ್ ಆಗುತ್ತೆ. ಸೊ ಈ ಪರ್ಟಿಕ್ಯುಲರ್ ವೆಬ್ಸೈಟ್ ಯೂಸ್ ಮಾಡಿಕೊಂಡು ನೀವೇನಾದ್ರು DTP ಪ್ರಾಕ್ಟೀಸ್ ಮಾಡ್ತಿದ್ರೆ, ಇಲ್ಲಾಂದರೆ ಯಾವುದಾದ್ರೂ ನೀವು ಡಾಕ್ಯುಮೆಂಟ್ ಪ್ರಿಪೇರ್ ಮಾಡ್ತಿದ್ರೆ, ಕನ್ನಡದಲ್ಲಿ PPT ಪ್ರಿಪೇರ್ ಮಾಡ್ತಿದ್ರೆ, ಆಟೋಮೆಟಿಕ್ಕಾಗಿ ಕನ್ನಡನ ನೀವು ನುಡಿಲಿ ಟೈಪ್ ಮಾಡೋದಕ್ಕಿಂತ, ನುಡಿ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಟೈಪ್ ಮಾಡೋದಕ್ಕಿಂತ ಈ ಆನ್ಲೈನ್ ವೆಬ್ಸೈಟ್ ಯೂಸ್ ಮಾಡಿದ್ರೆ ನೀವು ಈಸಿಯಾಗಿ ಏನು ಬೇಕಾದ್ರೂ ಟೈಪ್ ಮಾಡ್ಬೋದು. ಸೊ ಈ ಮಾಹಿತಿ ನಿಮಗೆ ಯೂಸ್ ಆಗುತ್ತೆ ಅನ್ಕೋತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ.